ಮುಂದಿನ ಸುದ್ದಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂವರು ಡಿ ಸಿ ಎಂ ಮಾಡಬೇಕು ಅನ್ನೋ ಕೂಗು ಕಡಿಮೆ ಆಯ್ತಾನೇ ಇಲ್ಲ ದೊಡ್ಡ ಸಂಚಲನ ಕಾರಣವಾಗಿದ್ದು ಕೆ ಎನ್ ರಾಜಣ್ಣ ವಿರುದ್ಧ ಡಿ ಕೆ ಶಿವಕುಮಾರ್ ಆಪ್ತರು ಸಿಟ್ಟು ಗೆದ್ದಿದ್ದಾರೆ ಸಚಿವ ರಾಜಣ್ಣಗೆ ಮಾಗಡಿ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದು ರಾಜಣ್ಣಗೆ ಹೇಳಲು ಬಯಸ್ತೇನೆ ಡಿ ಸಿ ಎಂ ಹುದ್ದೆ ಮುಗಿದ ಅಧ್ಯಾಯ ವೈಯಕ್ತಿಕ ತೆವಲುಗಳನ್ನು ತೀರಿಸಿಕೊಳ್ಳಲು ಹೇಳಿಕೆ ಕೊಡೋದನ್ನು ಬಿಡಬೇಕು ಒಗ್ಗಟ್ಟಾಗಿ ನಾವು ಬರ ಎದುರಿಸಬೇಕು ನಾಯಕರು ಕೂಡ ಪಕ್ಷ ಸಂಘಟನೆ ಮುಂದಿನ ಲೋಕಸಭೆ ಬಗ್ಗೆ ಯೋಚನೆ ಮಾಡಬೇಕು ಈಗ ಅಪ್ರಸ್ತುತ ವಿಚಾರ ಎತ್ತೋದು ಬೇಡ ಹತ್ತು ಜನ ಡಿ ಸಿಎಂ ಮಾಡಿದ್ರು ಏನಾರು ಬದಲಾಗುತ್ತಾ ಡಿ ಸಿ ಎಂ ಹುದ್ದೆ ಇವತ್ತಿನ ಚರ್ಚೆ ಆಗಬಾರ್ದು ಅಂತಿದ್ದಾರೆ ಮತ್ತೊಂದು ಕಡೆ ರಾಜಕೀಯ ರಾಜಣ್ಣ ಅವರ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸ್ಕೊಂಡಿದ್ದಾರೆ ಡಿ ಸಿ ಎಂ ವಿಚಾರದಲ್ಲಿ ರಾಜಣ್ಣ ಹೇಳಿರೋದ್ರೆಲ್ಲ ತಪ್ಪಿಲ್ಲ ಅವ್ರು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಹೇಳಿದ್ದಾರೆ ಅಂತಾರೆ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸ್ಪಷ್ಟನೆ ಆಗುತ್ತೆ ರಾಜಣ್ಣ ಅವರ ಹೇಳಿಕೆ ಸರಿ ಇಲ್ಲಪ್ಪ ಒಪ್ಕೊಳ್ಳೋಣ ಆಯಿತು ಪರಮೇಶ್ವರ್ ಅವರು ಯಾಕೆ ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಪೀಸ್ತಿದ್ದಾರೆ ಎಸ್ ಒಬ್ಬರು ಸಿ ಎಂ ಒಬ್ಬರು ಡಿ ಸಿ ಎಂ ಇನ್ನೊಂದಿಬ್ಬರು ಕೊಡಲಿ ಬಿಡಿ ಅಧಿಕಾರ ನಡೆಸೋಣ ಜನ ಆಶೀರ್ವಾದ ಮಾಡಿಲ್ವಾ ಅನ್ನೋ ಲೆಕ್ಕಾಚಾರ ನಡೀತದೆ ಎಲ್ಲವೂ ಅಧಿಕಾರಕ್ಕಾಗಿ ಅಷ್ಟೇ ಅಭಿವೃದ್ಧಿಗಾಗಿ ಯಾವುದೋ ಜನ ನೋಡ್ತಾ ಇದ್ದಾರೆ